ನೀವು ಉದ್ಯಾನದಲ್ಲಿಯೇ ಜೋಕಾಲಿ ಮೇಲೆ ಕುಳಿತು ತೂಗಾಡಿರಬಹುದು. ನಾವು ಇಂದು ಒಂದು ಗೊಂಬೆಯಾಗಿ ಜೋಕಾಲಿಯನ್ನು ಮಾಡುವ ಹಾಗೂ ಅದು ತೂಗಾಡುವುದನ್ನು ನೋಡುವ. ಜೋಕಾಲಿ ಬ್ಯಾಟರಿಯಿಂದ ಚಲಿಸುವುದು. ಇದಕ್ಕಾಗಿ 1.5 ವೋಲ್ಟದ ಬ್ಯಾಟರಿ ಸೆಲ್ಲು, ರಬ್ಬರ್ ಬೇಸು, 2 ಪೆನ್ಸಿಲುಗಳು, 1 ಕಡ್ಡಿ, ತಾಮ್ರದ ರಾಡು, ತಾಮ್ರದ ತಂತಿ, ಚುಂಬಕ, ಗೊಂಬೆ ಬೇಕಾಗುವವು. ರಬ್ಬರ್ ಸ್ಟ್ಯಾಂಡಲ್ಲಿ ಒಂದೆಡೆ ಬ್ಯಾಟರಿ ಸೆಲ್ಲು ಹಾಗೂ ಇನ್ನೊಂದೆಡೆ ಸ್ಟ್ರಾಂಗ್ ಚುಂಬಕವನ್ನು ಗಟ್ಟಿಯಾಗಿ ಕೂಡಿಸಿ. ಚುಂಬಕ ಬಲಶಾಲಿಯಾಗಿರಲಿ. ತಾಮ್ರದ ತಂತಿಯನ್ನು ತಾಮ್ರದ ರಾಡಕ್ಕೆ ಸುತ್ತಿಡಿ. ತಾಮ್ರದ ತಂತಿಯ ಮೇಲೆ ಇನ್ಸುಲೇಷನ್ ಇರಕೂಡದು. ಬೇಕಿದ್ದರೆ ಎಮ್ರಿ ಪೇಪರ್ದಿಂದ ಅದನ್ನು ತಿಕ್ಕಿಡಿ. ರಾಡದ 2 ತುದಿಗೆ ತಂತಿಯನ್ನು ಜೋಡಿಸಿ. ಇದು ಜೋಕಾಲಿಯ ತಳಭಾಗ. ಚುಂಬಕ ಪಟ್ಟಿಯ 2 ಬದಿಗೆ ಪೆನ್ಸಿಲನ್ನು ಕೂಡಿಸಿ. ಅದರ ಮೇಲೆ ಕಟ್ಟಿಗೆಯ ಕಡ್ಡಿಯನ್ನಿಡಿ. ಈ ಕಡ್ಡಿಯ ಸುತ್ತ ತಂತಿಯನ್ನು ಸುತ್ತಿಡಿ. ನಮ್ಮ ಜೋಕಾಲಿಯು ತಯಾರಾಯಿತು. ತಂತಿ ತುದಿಗಳನ್ನು ಬ್ಯಾಟ್ರಿಗೆ ಜೋಡಿಸಿದಾಗ ವಿದ್ಯುತ್ ಚುಂಬಕ ಶಕ್ತಿಯಿಂದಾಗಿ ತಾಮ್ರದ ಪಟ್ಟಿ ಉಯ್ಯಾಲೆ ಆಡತೊಡಗುವುದು. ತಂತಿಯನ್ನು ಮಾತ್ರ ಗಟ್ಟಿಯಾಗಿ ಇಡಿ. ಮೇಲಿಂದ ಮೇಲೆ ತೆಗೆದು ಮತ್ತೆ ಅದನ್ನು ಅಂಟಿಸಬೇಕು. ತಂತಿಯನ್ನು ಬಹಳ ಸಮಯ ಬ್ಯಾಟ್ರಿಗೆ ಅಂಟಿಸಿದ್ದರೆ ಜೋಕಾಲಿ ನಿಂತು ಬಿಡುವುದು. ಆದ್ದರಿಂದ ಅದನ್ನು ಮೇಲಿಂದ ಮೇಲೆ ತೆಗೆದಿಡಬೇಕು. ತಾಮ್ರದ ಪಟ್ಟಿಯ ಮೇಲೆ ಗೊಂಬೆಯನ್ನಿಟ್ಟು ಅದನ್ನು ತೂಗುವುದನ್ನು ನೀವು ಗಮನಿಸಿ. ಈಗ ಇದು ನಿಂತು ಬಿಟ್ಟದ್ದನ್ನು ನೀವು ಕಾಣಬಹುದು. ಮತ್ತೆ ತಂತಿಯನ್ನು ಮತ್ತೆ ಜೋಡಿಸಿದರೆ ಜೋಕಾಲಿ ಹಿಂದೆ ಮುಂದೆ ಸರಿದಾಡುವುದು. ಈಗ ಗೊಂಬೆಯನ್ನು ಇದರ ಮೇಲೆ ಇಡಿ. ಅದನ್ನು ತೂಗುವುದನ್ನು ಗಮನಿಸಿ. ತಂತಿಯಿಂದ ವಿದ್ಯುತ್ತು ಹರಿದು ಹೋಗಿ ಚುಂಬಕದ ಹತ್ತಿರ ಚುಂಬಕ ಕ್ಷೇತ್ರವು ತಯಾರಾಗುವುದು. ಹೀಗೆ ಜೋಕಾಲಿಯಂತೆ ಅದು ಉಯ್ಯಾಲೆ ಹೊಡೆಯುವುದು. ಒಂದು ವೇಳೆ ಉಯ್ಯಾಲೆಗಳು ಇಲ್ಲದಿದ್ದರೆ ಬ್ಯಾಟ್ರಿಯನ್ನು ತಿರುಮುರು ಮಾಡಿ ಮತ್ತೆ ಅದನ್ನು ನೀವು ನೋಡಬಹುದು. ಇದು ಒಂದು ಬಹು ಮೋಜಿನ ಆಟಿಕೆ. ಇಲ್ಲಿ ನಾವು ಮಕ್ಕಳಿಗೆ ಇದು ಬಹು ಮೋಜಿನ ಆಟಿಕೆ. ಅವರು ಬ್ಯಾಟರಿಯಲ್ಲಿ ತಂತಿಯನ್ನು ಹಚ್ಚುತ್ತಿದ್ದಾರೆ ಹಾಗೂ ತೆಗೆಯುತ್ತಿದ್ದಾರೆ.